ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಬನ್ನಿ ಈ ದಿನದ ವರ್ಕ್ಶೀಟ್ ಅನ್ನ ನೋಡೋಣ ಫ್ರೆಂಡ್ಸ್ ಹಿಂದಿನ ಎಲ್ಲಾ ವಿಡಿಯೋದಲ್ಲಿ ಗುಣಿತಾಕ್ಷರ ಪದಗಳನ್ನು ನೋಡಿದ್ವಿ ನಾವು ಯಾವ ರೀತಿಯಾಗಿ ಅದಿಂದ ಅಹದವರೆಗೆ ನಾವು ವ್ಯಂಜನದೊಂದಿಗೆ ಸ್ವರವನ್ನ ಸೇರಿಸಿ ಯಾವ ರೀತಿಯಾಗಿ ಗುಣಿತಾಕ್ಷರಗಳನ್ನ ಪ್ರಿಪೇರ್ ಮಾಡಿದ್ವಿ ಅದರ ಸಹಾಯದಿಂದ ಮಗು ಯಾವ ರೀತಿಯಾಗಿ ಪದಗಳನ್ನ ಪದಗಳನ್ನು ಬರೆಯೋದನ್ನ ಓದೋದನ್ನ ಕಲ್ತ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಸರಳ ಅಕ್ಷರ ಬರಹ ಅಭ್ಯಾಸ ಅಂತ ಹೇಳಿ ಮಗು ಫಸ್ಟು ಬರೆಯೋಕ್ಕೆ ಕೊಡ್ತಿರುವಾಗ ನಾವು ಗೀಚೆಗೆ ಬಿಡ್ತೀವಿ ಏನೇನಾದರೂ ಬರೀಲಿ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅವನಿಗೆ ಪೆನ್ಸಿಲ್ ಹಿಡಿಯೋ ಒಂದು ಬ್ಯಾಲೆನ್ಸ್ ಸಿಗಲಿ ಆ ಗ್ರಿಪ್ ಸಿಗಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಅವನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಅಂದರೆ ವಿ ಶುಡ್ ಗಿವ್ ದ ಟೂ ಲೈನ್ಸ್ ಓನ್ಲಿ ಅಂತಂದರೆ ನಾವು ಈ ಒಂದು ಕನ್ನಡವನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ದೀವಿ ಅಂತ ಅಂದರೆ ಟೂ ಲೈನ್ಸಿನ ಒಂದು ನೋಟ್ಬುಕ್ ಅವರಿಗೆ ಕಲಿಸ್ಬೇಕು ಯಾಕಂತಂದರೆ ಬಹಳ ಈಸಿಯಾಗಿ ಅವನು ಕಲಿತಾನೆ ಆಮೇಲೆ ಅವನ ಹ್ಯಾಂಡ್ ರೈಟಿಂಗ್ ತುಂಬ ಅಂದವಾಗಿ ಮೂಡತ್ತೆ ಆಯಿತಾ ಸೊ ಇಲ್ಲೇನು ಕೊಟ್ಟಿದ್ದಾನೆ ಗೊತ್ತಿಲ್ಲದ ಅಕ್ಷರಗಳನ್ನು ಕಲಿಯಲು ಈ ಹಾಳೆಯಲ್ಲಿ ಪದೇ ಪದೇ ಬರೆಯಲು ನೆರವಾಗಿ ಕಾಪಿ ಮಾಡಲು ಅಕ್ಷರಗಳನ್ನು ಬರೆದು ಕೊಡಿ ಟೂ ಲೆಟರ್ಸ್ ಟೂ ಲೈನ್ಸಿನ ನೋಟ್ಬುಕ್ಗಳನ್ನು ಕೊಟ್ಬಿಟ್ಟು ನಾವು ಅವರಿಗೆ ಬರೆಯೋಕ್ಕೆ ಕೊಡಬೇಕು ಬರಿತಾ ಇರುವಾಗ ಅವರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸು ಹೇಳಬೇಕು ಈ ರೀತಿ ತಲೆಕಟ್ಟು ಬಂದಿರುವಂತಹ ಯಾವ್ದಾವುದು ತಲೆಕಟ್ಟು ಬಂದಿದೆಯೋ ಅದನ್ನೆಲ್ಲ ಈ ರೀತಿ ಮೇಲೆ ಹೋಗಬೇಕು ಆಯ್ತಾ ಉದಾಹರಣೆಗೆ ಬ ತಲೆಕಟ್ಟಿಲ್ಲ ಸೊ ಆ ಟೂ ಲೈನ್ನಲ್ಲೇ ಬರುತ್ತೆ ಟ ತಲೆ ಕಟ್ಟಿಲ್ಲ ಅದೇ ಠ ಇದೆ ಸೊ ಈ ಈ ಮೇಲಿನ ಲೈನ್ ಅನ್ನ ಟಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೇಕು ತ ಮ ಒಂದೆರಡು ಸಲಿ ಹೇಳ್ಕೊಟ್ರೆ ಮೂರನೇ ಸಲ ಅವನೇ ಬರೀತಾನೆ ಆದ್ರೆ ಒಂದು ಏನಪ್ಪಾ ಅಂತ ನಾವು ಟೂ ಲೈನಿನ ನೋಟ್ಬುಕ್ಕನ್ನೇ ಬಳಸಬೇಕು ಅಂದವಾಗಿ ಬರೀಬೇಕು ಮಕ್ಕಳು ಆಮೇಲೆ ಈ ಒಂದು ಕನ್ನಡ ಅನ್ನೋದು ತುಂಬ ಸುಂದರವಾದ ಆ ಲಿಪಿಯನ್ನು ಹೊಂದಿದೆ ಸೊ ಹಾಗಾಗಿಬಿಟ್ಟು ನಾವು ಸುಂದರವಾಗಿ ಅವ್ರಿಗೆ ಕಲಿಸ್ಕೊಟ್ರೆ ಅವರು ಮುಂದೆ ಸುಂದರವಾಗಿ ಬರೀತಾರೆ ಹೌದಲ್ವಾ ಹಾಗಾಗ್ಬಿಟ್ಟು ಈ ರೀತಿಯಾದ ಒಂದು ಹಾಳೆಗಳನ್ನು ಕೊಟ್ಬಿಟ್ಟು ಪ್ರಿಂಟ್ಔಟ್ ಬೇಕಾದರೆ ತೊಗೊಬೋದು ಇಂಥ ಹಾಳೆಗಳು ಸಿಗುತ್ತೆ ನಿಮಗೆ ಹಾಳೆಗಳನ್ನು ತಗೊಟ್ಟು ಅದರೊಳಗಡೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಆಮೇಲೆ ಬರ್ತಾ ಬರ್ತಾ ಮುಂದಿನ ತರಗತಿಗಳಲ್ಲಿ ಅವನಿಗೆ ಟೂ ಲೈನ್ ಬೇಕು ಅಂತ ಏನಿಲ್ಲ ಅಷ್ಟೇ ಎಕ್ಸಾಕ್ಟಾಗಿ ಟೂ ಲೈನಲ್ಲಿ ಯಾವ ರೀತಿಯಾಗಿ ಬರೀತಿರ್ತಾನಲ್ಲ ಅಷ್ಟೇ ಆಗಿ ಅವನು ಬರೆಯೋದನ್ನು ಕಲಿತಾನೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಇಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ ಅ ಇ ಕ ಛ ಇಲ್ಲಿ ನೋಡಿ ಕೆಲವಷ್ಟು ಬಹಳಷ್ಟು ಜನ ಛ ಅನ್ನೋದನ್ನು ಇಲ್ಲಿಂದ ಬರೀತಾರೆ ಸೊ ಇದು ತಪ್ಪು ಟೂ ಲೈನ್ ಕೊಟ್ಟಾಗಲೇ ನಮಗೆ ಅದರ ಒಂದು ಅರ್ಥ ಆಗೋದು ಛ ಸೊ ಅವನಿಗೆ ಯಾವುದು ಬರೋದಿಲ್ವೋ ಅಂತಹ ಒಂದು ಲೆಟರ್ಸ್ಗಳನ್ನು ಇಲ್ಲಿ ಹಾಕಿಕೊಡಿ ಆಮೇಲೆ ಯಾವುದೇ ಕಾರಣಕ್ಕೂ ಫಸ್ಟು ಕಾಗುಣಿತವನ್ನು ಕೊಡ್ಬಿಡಿ ಫಸ್ಟು ಸಿಂಪಲ್ ಆಗಿರೋ ಲೆಟರ್ಸ್ಗಳನ್ನು ವರ್ಣಮಾಲೆಯನ್ನೇ ಅವ್ನು ಬರೀಲಿ ಅದು ಬರದಾದ ಮೇಲೆ ನೆಕ್ಸ್ಟು ಅವನಿಗೆ ಕಾಗುಣಿತಗಳನ್ನು ಕೊಡಿ ಕಾಗುಣಿತವನ್ನು ಬರೀಲಿ ಅಥವಾ ಇದಕ್ಕೆ ಒಂದು ರಿಲೇಟೆಡ್ ಆಗಿ ಸಿಂಪಲ್ ಸಿಂಪಲ್ ಲೆಟರ್ಸ್ ಇರುತ್ತೆ ರ ಸ ರಸ ಸ ರ ಸರ ತ್ರೀ ಲೆಟರ್ ವರ್ಡ್ಸ್ ಆಗಿರ್ಬೋದು ದ ಸ ರ ಕ್ಲೀನ್ ಆಗಿ ಉತ್ತಮವಾಗಿ ಮೂಡುತ್ತೆ ಹ್ಯಾಂಡ್ ರೈಟಿಂಗು ಸೊ ಫಸ್ಟ್ ಈ ರೀತಿಯಾಗಿ ಟೂ ಲೆಟರ್ ತ್ರೀ ಲೆಟರ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಗುಣಿತಾಕ್ಷರಕ್ಕೆ ಹೋಗೋಣ ಗುಣಿತಾಕ್ಷರದಲ್ಲಿ ಗುಣಿತಾಕ್ಷರವನ್ನ ಕಲಿಸ್ತಿರುವಾಗಂತೂ ಡೆಫಿನೆಟ್ ಆಗಿ ನಾವು ಟೂ ಲೈನ್ ಅನ್ನು ಯೂಸ್ ಮಾಡಲೇಬೇಕು ಯಾಕಂತ ಇದ್ರೆ ಅದರೊಳಗಡೆ ಬಹಳಷ್ಟು ಚೇಂಜಸ್ ಕಾಣಿಸ್ತಿರತ್ತೆ ಉದಾಹರಣೆಗೆ ಕೀ ಅನ್ನೋದು ಈ ರೀತಿಯಾಗಿ ಬರಬೇಕು ನೆಕ್ಸ್ಟ್ ಕೂ ಅನ್ನೋದು ಈ ರೀತಿಯಾಗಿ ಬರಬೇಕು ಕೃ ಅನ್ನೋದು ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಕೈ ಅನ್ನೋದು ಈ ರೀತಿಯಾಗಿ ಬರುತ್ತೆ ಕೋ ಅನ್ನೋದು ಈ ರೀತಿಯಾಗಿ ಬರುತ್ತೆ ಸೊ ಈ ರೀತಿ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಹೇಳೋದಿರುತ್ತೆ ಹಾಗಾಗಿಬಿಟ್ಟು ನಾವು ಆವಾಗ ಟೂ ಲೈನ್ ಯೂಸ್ ಮಾಡಲೇಬೇಕು ಸೊ ಇಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನು ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್